ನಮಸ್ಕಾರ ಸ್ನೇಹಿತರ, ಇವತ್ತು ನಾನು ನಿಮಗೆ ಸ್ಪೆಷಲ್ ಹಲಸಿನ ಹಣ್ಣಿನ ಕಡುಬು ಮಾಡೋ ವಿಧಾನವನ್ನು ಹೇಳಿಕೊಡ್ತೇನೆ. ಇದಕ್ಕೆ ಹಲಸಿನ ಹಣ್ಣನ್ನು ಬಿಡಿಸಿಟ್ಕೊಬೇಕಾಗತ್ತೆ, ಹಣ್ಣಾಗಿದ್ದರೆ ಭಾಳ ಒಳ್ಳೆಯದು. ಹಾಗೆ ಇದಕ್ಕೆ ಎರಡು ಲೋಟ ಅಕ್ಕಿ ಮತ್ತು ಇಷ್ಟು ಕಾಯಿ ತುರಿ, ಒಂದು ಸ್ಪೂನಷ್ಟು ಟೀ ಸ್ಪೂನಷ್ಟು ಪೆಪ್ಪರ್, ಕಾಳುಮೆಣಸು ಮತ್ತು ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಎರಡು ಉಂಡೆ ಬೆಲ್ಲವನ್ನು ಸಹ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಬೇಕಾಗತ್ತೆ. ಮತ್ತೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಈಗ ಎರಡು ಉಂಡೆಯನ್ನು ಈ ಥರ ಜಜ್ಜಿರಬೇಕು. ಇದನ್ನು ಈಗ ಮಿಕ್ಸಿಗೆ ಹಾಕ್ತಾಯಿದ್ದೇನೆ. ನೋಡಿ ಸ್ನೇಹಿತರೆ, ಈಗ ಹಲಸಿನ ಸೊಳೆ ನಾವು ಮಿಕ್ಸಿಗೆ ಹಾಕಿದ್ದೀವಿ, ಅಕ್ಕಿನ ಮಿಕ್ಸಿಗೆ ಹಾಕಿದ್ದೇವೆ, ಬೆಲ್ಲವನ್ನು ಹಾಕಿದ್ದೇವೆ, ಮೆಣಸಿನಕಾಳು, ಏಲಕ್ಕಿ, ಉಪ್ಪು ಇಷ್ಟು ಹಾಕಿ ನಾವು ಕ್ಲೀನಾಗಿ ರುಬ್ಬಿದ್ದೇವೆ. ಈಗ ನಾವು ಒಂದು ಸೌಟನ್ನು ತೆಗೆದುಕೊಂಡು ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಮಧ್ಯ ಅರಿಬೇಕಾದರೆ ನೀರು ಹಾಕಬೇಕಂತ ಇಲ್ಲ. ಹಲಸಿನ ಹಣ್ಣು ಮತ್ತು ಬೆಲ್ಲ ಮಿಕ್ಸ್ ಆದಾಗ ಅದು ಆಟೋಮೆಟಿಕ್ಕಾಗಿ ನೀರು ಲಿಕ್ವಿಡ್ ಫಾರ್ಮಿಗೆ ಬರುತ್ತೆ. ಇದನ್ನು ನಾವು ಈಗ ಮಳೆಗಾಲ ಆಗಲಿಕ್ಕೋಸ್ಕರವಾಗಿ ಬಾಳೆ ಎಲೆ ಒಳ್ಳೆ ಥರ ಸಿಗೋದಿಲ್ಲ, ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ತಟ್ಟೆಯ ಮೇಲೆ ತಟ್ಟೆ ಇಡ್ಲಿ ಥರ ಮಾಡ್ತೇವೆ. ತಟ್ಟೆಯ ಮೇಲೆ ಬಾಳೆ ಎಲೆಯನ್ನು ಒಂದು ಜಸ್ಟ್ ಲೇಯರನ್ನು ಹಾಕ್ಕೊಂಡು ಅದರ ಮೇಲೆ ಇದನ್ನು ಹುಯ್ತೇವೆ. ಅದು ಹೇಗಂತ ತೋರಿಸಿಕೊಡ್ತೇವೆ. ಬೇರೆ ಟೈಮಲ್ಲಾದರೆ ನಾವು ಬಾಳೆ ಎಲೆಯ ಕೊಟ್ಟೆ ಕಡುಬನ್ನು ಮಾಡಿ ಇದಕ್ಕೆ ಮಾಡ್ಬೋದು, ಅಥವಾ ನಿಮ್ಮಲ್ಲಿ ಸಾಗುವಾನ ಎಲೆ ಇದ್ದರೆ ಸಹ ಅದರೊಳಗೂ ಮಾಡ್ಬೋದು. ಸೊ ಒಂದಿಷ್ಟು ವಿಧಾನಗಳು ನಿಮಗೂ ಗೊತ್ತಿರುತ್ತೆ, ಅದು ನೀವು ಟ್ರೈ ಮಾಡಿ ನೋಡಿ. ಈ ಥರ ಚೆಂದ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ಒಳ್ಳೆ ಹದಕ್ಕೆ ಬಂದಿದೆ. ಇದನ್ನು ನಾವೀಗ ಈಗ ಪ್ಲೇಟಿನ ಮೇಲೆ ಒಂದೊಂದು ಲೇಯರ್ ಬಾಳೆನೆ ಇಟ್ಟು ಮತ್ತೆ ಅದರ ಮೇಲೆ ಹಾಕಬೇಕು. ನೋಡಿ ಸ್ನೇಹಿತರೆ, ಇದೊಂದು ಸುಲಭದ ಮೆಥಡನ್ನು ಕಂಡುಕೊಂಡಿದ್ದೇನೆ. ನೋಡಿ, ತಟ್ಟೆಯ ಮೇಲೆ ಒಂದು ಕೀತ್ ಬಾಳೆಲೆಯನ್ನು ಇದರ ಮೇಲೆ ಹಾಗೆ ಏನಂದರೆ ಅದನ್ನು ಹಸಿ ಬಾಳೆಲೆಯನ್ನು ಹಾಕಬೇಕು. ಅದನ್ನು ಮತ್ತೇನು ನೀವು ಬಿಸಿ ಮಾಡ್ಕೊಬೇಕಂತ ಇಲ್ಲ. ನೋಡಿ, ಈ ಥರ ಚೆಂದ ಮಾಡಿ ಒರೆಸಿಬಿಟ್ಟು ಇದಕ್ಕೆ ಹಾಕುವ. ಈಗ ಅದೇ ಥರ ಅದೇ ಬಾಳೆಲೆ ಮತ್ತು ಆ ತಟ್ಟೆ ಸಮೇತ ನಾವು ಇಡ್ಲಿ ಹಿಟ್ಟದಲ್ಲಿ ಇಟ್ಟಿದ್ದೇವೆ. ಈಗ ಇದರ ಮೇಲೆ ಹಿಟ್ಟನ್ನು ಹಾಕಬೇಕು. ಹಿಟ್ಟನ್ನು ಹಾಕಿ ಇಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫಸ್ಟು ತಟ್ಟೆ ಬಾಳೆಲೆ ಇಟ್ಕೊಂಡು ಆಮೇಲೆ ಮೇಲೆ ಹಿಟ್ಟನ್ನು ಹಾಕಬೇಕಾಗತ್ತೆ. ನೋಡಿ, ಇಷ್ಟು ಪ್ರಮಾಣದ ಒಂದು 3-4 ಸೌಟಷ್ಟು ಹಿಟ್ಟನ್ನು ಹಾಕಿದ್ದೇನೆ. ಇದರ ಮೇಲೆ ತಟ್ಟೆ ಇಡೋದ ಇಲ್ಲ, ಇದಕ್ಕೆ ಒಂದು ಅಡೆಯಾಗಿ ಎರಡೆರಡು ಕೋಲ್ಗಳನ್ನು ಮಾಡ್ಕೊಂಡಿದ್ದೇನೆ. ಅದು ಸೂಪರಾದಂತಹ ಅಡಿಕೆ ದಬ್ಬೆಯ ಕೋಲ್ಗಳು, ಅದನ್ನು ಇಡಬೇಕಾಗತ್ತೆ. ನೀವು ಈ ಥರ ಏನಾದೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ನೋಡಿ, ಇದು 4 ಕೋಲ್ಗಳಿದೆ, ಇದರಲ್ಲಿ ಎರಡನ್ನು ತೆಗೆದುಕೊಳ್ತೇನೆ. ಈಗ ನೋಡಿ, ಇದು ದೊಡ್ಡ ತಟ್ಟೆಯ ಸೈಜಿಗೆ ನಾನು ಮಾಡ್ಕೊಂಡಿದ್ದಂಥ ಕೋಲ್ಗಳು. ಇದಕ್ಕೆ ಈಗ ಮತ್ತೆ ಇದರ ಮೇಲೆ ಮತ್ತೊಂದು ತಟ್ಟೆಯನ್ನು ಇಡ್ತೇನೆ. ನೋಡಿ, ಇದು ಸೆಕೆಂಡ್ ಲೇಯರ್. ನಿಮಗೆ ಬಾಳೆ ಎಲೆಯ ಕೊಟ್ಟೆ ಕಡುಬು ಮಾಡಿದಾಗೂ ಆಯಿತು, ಬಾಳೆ ಎಲೆ ಫ್ಲೇವರ್ ಈ ಒಂದು ಹಲಸಿನ ಹಣ್ಣಿನ ಕಡುಬಿಗೆ ಸಿಕ್ಕಿದಾಗೂ ಆಯಿತು, ಅದರೊಟ್ಟಿಗೆ ಲೋಟ ಪ್ಲೇಟ್ ತೊಳೆಯೋದು ಕೆಲಸನೂ ಉಳಿಯಿತು. ಮತ್ತೆ ಕೋಲ್ಗಳನ್ನು ಇಟ್ಟಿದ್ದೇನೆ, ಇದು ಎರಡನೇ ಲೇಯರಿಗೆ. ಇನ್ನು 3 ಲೇಯರ್ ಇದ್ರ ಮೇಲೆ ಇಡ್ತೇನೆ. ಈಗ 3 ಲೇಯರು ಕಂಪ್ಲೀಟ್ ಆಗಿದೆ. ಈಗ ಇದ್ರ ಮೇಲೆ ಯಾವ್ದಾದ್ರು ಕೋಲ್ ಇಡಬೇಕಂತ ಇಲ್ಲ, ಇದೇ ಫೈನಲ್ಲು. ಸೊ ಇದಕ್ಕೆ ಈಗ ನಾವೀಗ ಮುಚ್ಚಳದಲ್ಲಿ ಮುಚ್ಚಿ ಆಮೇಲೆ ಒಂದು 1/4 ಗಂಟೆ ಬೇಯಿಸಿದರೆ ಉತ್ತಮವಾದಂತಹ ಹಲಸಿನ ಹಣ್ಣಿನ ಇಡ್ಲಿ ರೆಡಿ ಆಗುತ್ತೆ. ಇದು ತಟ್ಟೆ ಇಡ್ಲಿ ವಿತ್ ಹಲಸೆ ನಮ್ಮ ಏನು ಬಾಳೆ ಎಲೆಯ ಸಹಾಯದಿಂದ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೇನೆ. ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ GG ಕಿಚನ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, 45 ನಿಮಿಷಗಳ ಕಾಲ ಬೆಂದ ನಮ್ಮ ಹಲಸಿನ ಹಣ್ಣಿನ ಕಡುಬು ಸೂಪರಾದಂತಹ ಫ್ಲೇವರನ್ನು ಬಿಡ್ತಾ ಇದೆ. ಸೊ ಇಲ್ಲಿಗೆ ಈ ಒಂದು ಹಲಸಿನ ಹಣ್ಣಿನ ಕಡುಬು ಸೂಪರಾಗಿ ಬೆಂದಿದೆ. ನೀವು ಇದನ್ನು ಕೆಳಗಡೆ ಇಟ್ಟು ಚೆಂದ ಮಾಡಿ ಕಟ್ ಮಾಡಿ ಒಳ್ಳೆ ಘಮಘಮ ತುಪ್ಪವನ್ನು ಹಾಕಿಕೊಂಡು ಸವಿದರೆ ಸೂಪರಾಗಿ ಇರುತ್ತೆ. ನೋಡಿ ಸ್ನೇಹಿತರೆ, ಉತ್ತಮವಾದಂತಹ ರೆಸಿಪಿ ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೇನೆ. ಇದಕ್ಕೆ ಸಂಪೂರ್ಣ ಸಹಕಾರ ನಮ್ಮಮ್ಮ ಯಶೋಧ ಅವರು, ಅವರಿಗೂ ಸಹ ತುಂಬ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಿಮ್ಮ ರಾಘವೇಂದ್ರ GG. ನಮಸ್ಕಾರ.